ಇಲ್ಲಿಯವರೆಗೆ ನಾವು 2000 ಕ್ಕಿಂತಲೂ ಹೆಚ್ಚು ಹಿಂದೂ ರಾಷ್ಟ್ರ ಜಾತಿ ಸಭೆಯನ್ನು ಮಾಡಿದ್ದೇವೆ ಇದು ಕೇವಲ ಇವತ್ತು ನಿನ್ನೆ ಮಾಡಿದ ಸಭೆಗಳಲ್ಲ 15 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 2000 ಸಭೆಗಳಾಗಿದೆ 2 ಲಕ್ಷ ಹಿಂದೂಗಳ ಜಾಗೃತಿ ಮೂಡಿಸುವಂತ ಪ್ರಕ್ರಿಯೆ ಆಗಿದೆ ಸೋ ಹಾಗಾಗಿ ಇದೊಂದು ಚುನಾವಣೆ ಹತ್ರ ಬರುವಾಗ ಮಾಡುವಂತ ಕಾರ್ಯಕ್ರಮ ಇದೊಂದು ಚುನಾವಣೆ ಸಂಬಂಧಪಟ್ಟ ಸಮರ್ಥನೆ ಖಂಡಿತವಾಗಿ ಅಲ್ಲ ಯಾವುದೇ ಪಕ್ಷ ಇರಲಿ ನಾವು ಹಿಂದೂ ರಾಷ್ಟ್ರವನ್ನ ಬೇಡಿಕೆ ಕೊಡುವಂತ ಪ್ರಕ್ರಿಯೆ ನಿರಂತರವಾಗಿ ಮಾಡ್ತಾ ಇದ್ದೀವಿ ಹಿಂದೂ ರಾಷ್ಟ್ರ ಬರೋ ತನಕ ನಾವು ಮಾಡ್ತಾ ಇದ್ದೀವಿ ಅದು ಯಾವುದೇ ರೀತಿಯಲ್ಲಿ ಅದು ಸಂವಿಧಾನ ಬಾಹಿರ ಅಲ್ಲ ಅಂತ ನಮಗೆ ಸ್ಪಷ್ಟ ಇದೆ ಸೋ ಹಾಗಾಗಿ ಇಲ್ಲಿ ತನಕ ನಾವು ಕಾನೂನು ಬಾಹಿರವಾಗಿ ಯಾವುದೇ ಬೇಡಿಕೆಯನ್ನು ಕೊಡಲಿಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದು ಕೂಡ ನಾವು ಈ ಸಭೆಯಲ್ಲಿ ಮಾತಾಡಲಿಲ್ಲ ಹಾಗಾಗಿ 2000 ಸಭೆಗಳು ಆದಾಗಲೂ ಕೂಡ ದೇಶದಲ್ಲಿ ಯಾವುದೇ ರೀತಿಯ ಹಿಂಸಾತ್ಮಕ ಪ್ರಕ್ರಿಯೆ ಆಗಲಿಲ್ಲ ಯಾವುದೇ ಸಂವಿಧಾನ ಬಾಹಿರ ಚಟುವಟಿಕೆ ಆಗಲಿಲ್ಲ ಸೋ ಹಾಗಾಗಿ ಇವಾಗಲೂ ಕೂಡ ನಾವು ಹೇಳ್ತಾ ಇದ್ದೇವೆ ಇನ್ನೂ ಕೂಡ ಮಾಡುವ ಸಭೆಗಳು ಸಂವಿಧಾನಕ್ಕೆ ಬದ್ಧವಾಗಿ ನಾವು ಮಾಡುತ್ತೇವೆ ರಾಷ್ಟ್ರಕ್ಕೆ ಪೂರಕವಾಗಿ ಮಾಡುತ್ತೇವೆ ಮತ್ತು ಎಲ್ಲರ ಕಲ್ಯಾಣಕ್ಕೋಸ್ಕರ ಮಾಡುತ್ತೇವೆ ಅನ್ನುವಂತದನ್ನ ಕೂಡ ನಾವು ಈ ಪತ್ರಿಕಾಗೋಷ್ಠಿ ಹೇಳಿಕೆ ಪ್ರಯತ್ನ ಮಾಡುತ್ತೇವೆ ಮತ್ತು ಈ ನಾಡಿದ್ದು 12ನೇ ತಾರೀಕಿಗೆ ಕದ್ರಿ ಮೈದಾನದಲ್ಲಿ ಈ ಸಭೆ ಆಗಲಿದೆ ಖಂಡಿತವಾಗಿ ಆಗಲಿದೆ ಇದಕ್ಕೆ ನಾವು ಸಮಸ್ತ ಹಿಂದೂ ಬಾಂಧವರಿಗೆ ಕರೆಯನ್ನು ಕೊಟ್ಟಿದ್ದೇವೆ ಸಭೆ ನಿಮಿತ್ತ ನಾವು ಪೋಸ್ಟರ್ ಹಚ್ಚಿದ್ದೇವೆ ಹೋರ್ಡಿಂಗ್ಸ್ ಹಚ್ಚಿದ್ದೇವೆ ಕರಪತ್ರ ಕೊಟ್ಟು ನಾವು ಮನೆ ಮನೆಗೆ ಪ್ರಸಾರವನ್ನು ಮಾಡ್ತಾ ಇದ್ದೀವಿ ಮೀಡಿಯಾ ನಿಮಿತ್ತ ನಾವು ಗಮನಕ್ಕೆ ತಂದಿದ್ದೇವೆ ಸೋ ಒಟ್ಟಾರೆ ಈ ಸಭೆ ಆಗಲಿದೆ ನಾವು ಎಲ್ಲಾ ಹಿಂದೂ ಬಾಂಧವರಲ್ಲಿ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಎಲ್ಲರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ